ಹಾಯ್ ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ವೆಜಿಟೇಬಲ್ ಸಬ್ಜಿ. ಸಖತ್ತಾಗಿ ಸಬ್ಜಿ ಪೌಡರ್ ಮನೆಯಲ್ಲೇ ಮಾಡ್ಕೊಂಡು ಯಾವ ರೀತಿ ನಾವು ಮಾಡೋದು ಅಂತ ನಿಮ್ಗೆ ಎಲ್ಲರೂ ಹೇಳ್ಕೊಡ್ತೀನಿ. ತುಂಬಾನೇ ಸಿಂಪಲ್, ಸಖತ್ ಟೇಸ್ಟಿ, ವೆರಿ ಹೆಲ್ತಿ ಡಿಶ್. ಬನ್ನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡ್ಕೊಂಡ್ಬೋಣ. ಮೊದಲಿಗೆ ಸಬ್ಜಿ ಮಾಡೋಕ್ಕೆ ತರಕಾರಿಗಳು ಬೇಕಾಗುತ್ತೆ. ಅದಕ್ಕೆ ನಾವು ಮೊದಲು ನಮಗೆ ಸಬ್ಜಿ ಪೌಡರ್ ಬೇಕು. ಆ ಸಬ್ಜಿ ಪೌಡ್ರಿಗೆ ಏನೇನು ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು 10 ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ನಾನು ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಯೂಸ್ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಯೂಸ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಬೀಜ ಯೂಸ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಯೂಸ್ ಮಾಡ್ತಿದ್ದೀನಿ. ಹೋಲ್ ಸ್ಪೈಸಸ್ಸು 2 ಚಕ್ಕೆ, 2 ಲವಂಗ, 1 ಮರಾಠಿ ಮೊಗ್ಗು, ಒಂದೇ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ. ಇದು ಹೋಲ್ ಸ್ಪೈಸಸ್ ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ತರಕಾರಿಗಳು ಚೋಚೋ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೀಮೆ ಬದನೆಕಾಯಿ, ಆಮೇಲೆ ಪಡುಲ್ಕಾಯಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ನೇಕ್ ಗಾರ್ಡು, ಕ್ಯಾರೆಟ್ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಪಟವಟ ಅಥವಾ ಸಿಹಿ ಗೆಣಸು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಒಂದು 5 ಹಸಿಮೆಣಸಿನಕಾಯಿ ಈ ರೀತಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಲಿಟ್ ಮಾಡ್ಕೊಳ್ಳಿ. ಒಂದು 2 ಈರುಳ್ಳಿ, ದೊಡ್ಡ ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಬನ್ನಿ ಈಗ ಸಬ್ಜಿ ಪೌಡ್ರು ಮಾಡೋಣ. ಅದು ಮಾಡೋ ವಿಧಾನ ಹೇಗೆ, ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಒಂದು ಗ್ಯಾಸ್ ಮೇಲೆ ಬ್ಯಾಂಡಲ್ ಇಟ್ಕೊಂಡು ಕಾವಲಿ ಇಟ್ಕೊಂಡು ಕಾವಲಿ ಬಿಸಿ ಆದ ನಂತರ ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಕಡಲೆ ಬೇಳೆ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ಳೋಣ. ಅದು ಹಾಕಿದ ನಂತರ ಹೋಲ್ ಸ್ಪೈಸಸ್ ನಿಮಗೆ ಹೇಳಿದ್ನಲ್ಲ, 2 ಚಕ್ಕೆ, 2 ಲವಂಗ, 1 ಮರಾಠಿ ಮೊಗ್ಗು, ಮತ್ತು ಒಂದೇ ಒಂದು ಏಲಕ್ಕಿ, ಅದನ್ನ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊಂಬಿಡೋಣ. ಓಕೆ ನೋಡಿ, ಇವಾಗ ಅದನ್ನು ಹಾಕಿದ್ದೀನಿ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ಮೆಲ್ ಬರೋದು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಾಳು ಮೆಣಸು, ಜೀರಿಗೆನೂ ಹಾಕೊಂಬಿಡೋಣ. ಓಕೆ ಕಾಳು ಮೆಣಸು ಮತ್ತು ಜೀರಿಗೆನೂ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ವಾಸನೆ ಘಮ 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 ಅಂತ ಬರುತ್ತೆ ಫ್ರೆಂಡ್ಸ್, ಫ್ರೈ ಆಗಿದೆ. ಈಗ ನಾವು ಧನಿಯಾ ಬೀಜ ಹಾಕ್ಕೊಳ್ಳೋಣ. ಅದನ್ನು ಅಷ್ಟೇ ಹಾಕ್ಕೊಂಡು ಒಂದು 2-30 ಟು 1 ಮಿನಿಟ್ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಸ್ಮೆಲ್ ಬರುತ್ತೆ. ಅದನ್ನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಅದೇ ಕಾವಲಿಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಸೊ ಸ್ಟೌವ್ ಆಫ್ ಮಾಡಿಬಿಡಿ, ಬಿಸಿ ಚೆನ್ನಾಗಾಗಿದೆ. ಸ್ಟೌವ್ ಆಫ್ ಮಾಡಿಬಿಟ್ಟು ನಾವು ಬ್ಯಾಡಗಿ ಮೆಣಸಿನಕಾಯಿ ಹೇಳಿದ್ನಲ್ಲ ಒಂದು 10 ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆದಮೇಲೆ ಎಲ್ಲ ಮಿಕ್ಸರ್ನ ಪ್ಲೇಟಲ್ಲಿ ಆರಿಸ್ಕೊಂಡಿರ್ತೀವಿ. ಅದನ್ನು ಒಂದು ಜಾರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಮೆಥಡ್ ನೋಡೋಣ. ಬನ್ನಿ, ಮೆಥಡಲ್ಲಿ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದಿದೆ. ನೆಕ್ಸ್ಟ್ ಏನು ಮಾಡಬೇಕು ಅದಕ್ಕೆ, ನಾನು ಜಿಂಜರ್ ಸಣ್ಣ ಸಣ್ಣ ಪೀಸ ಕಟ್ ಮಾಡಿದ್ನಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ, ಶುಂಠಿ. ಅದಾದಮೇಲೆ ಹಸಿಮೆಣಸಿನಕಾಯಿ ಹಾಕೋತಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಏನು ಹಾಕಬೇಕು ಅಂತಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕೊಂಬಿಡೋಣ. ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇರಬೇಕು ಅಂದರೆ ಜಾರಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ಇರಬೇಕು. ಆ ಮಸಾಲೆ ಪೌಡ್ರು ನಮ್ಮ ಸಬ್ಜಿ ಪೌಡ್ರು ರೆಡಿಯಾಗಿದೆ. ಈಗ ಅದು ಈರುಳ್ಳಿ ಕೂಡ ಚೆನ್ನಾಗಿ ಬಾಡಿದೆ. ಈ ಸ್ಟೇಜಲ್ಲಿ ನಾವೇನು ಮಾಡೋಣ, ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಒಂದು ಬಿಟ್ಟು ನೋಡಿ, ಸೀಮೆ ಬದನೆಕಾಯಿ ಹಾಕೋತಿದ್ದೀನಿ. ನೆಕ್ಸ್ಟ್ ನಾವು ಪಡವಲ್ಕಾಯಿ ಹಾಕೋತಿದ್ದೀನಿ, ಸ್ನೇಕ್ ಗಾರ್ಡ್ ಅಂತಿದ್ದೀನಿ ಅಲ್ಲ ಅದು ಹಾಕೋತಿದ್ದೀನಿ. ನೆಕ್ಸ್ಟ್ ಸ್ವೀಟ್ ಪೆಟೋಟೋ ಇವಾಗ ಹಾಕೋತಿದ್ದೀನಿ, ಸ್ವೀಟ್ ಪೆಟೋಟೋ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪಡವಲ್ಕಾಯಿ ಅಥವಾ ಸ್ನೇಕ್ ಗಾರ್ಡ್ ಅಂತೀವಿ. ನೆಕ್ಸ್ಟು ಕ್ಯಾರೆಟ್ ಹಾಕೋತಿದ್ದೀನಿ. ಕ್ಯಾಪ್ಸಿಕಮ್ ಬಿಟ್ಟು ಸ್ವಲ್ಪ ಅದು ಗಟ್ಟಿ ಘನ ಪದಾರ್ಥಗಳಲ್ವ, ಸೊ ಅದು ಫಸ್ಟು ಬೇಕೋಬೇಕು ಬೇಯಬೇಕು ಚೆನ್ನಾಗಿ. ಸೊ ಹಾಗಾಗಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಆಲೂಗಡ್ಡೆ ಏನಾದ್ರು ಹಾಕ್ಬೋದು, ಬದನೆಕಾಯಿ ಒಂದು ಬಿಟ್ಟು ಬೇರೆ ಎಲ್ಲ ತರಕಾರಿನೂ ಹಾಕ್ಕೊಳ್ಳಿ. ಕಾಲಿಫ್ಲವರು, ಆಲೂಗಡ್ಡೆ, ಬಟಾಣಿ ಕೂಡ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ. ಓಕೆ, ಒಂದು 3 ನಿಮಿಷ ಆದರೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಾಂದರೆ ಅಡಿ ಅದೇ ಸೀದ್ ಬಿಡುತ್ತೆ. ಓಕೆ, ತಳ ಹಿಡಿಯುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿರಲಿ, ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗ್ಬೇಡಿ. ಲೋ ಫ್ಲೇಮಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಬೇಯಿಸಿ ಅದರಲ್ಲಿರೋ ಸತ್ವ ಕೂಡ ನಮ್ಮಲ್ಲಿ ಚೆನ್ನಾಗಿರುತ್ತೆ. ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಹೆವಿ ಬಾಯ್ಲ್ ಆದರೆ ಎಲ್ಲ ಸತ್ವಗಳು ಆವಿಯಾಗಿ ಹೋಗುತ್ತೆ. ಸೊ ನೋಡಿ, ಈ ರೀತಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಈಗ ನಾನು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ನೋಡಿ. ಇವಾಗ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಇರುತ್ತಲ್ಲ, ಈಗ ಲಾಸ್ಟಲ್ಲಿ ಸ್ವಲ್ಪ ಬಾಡಿ ಇದೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು 1 ನಿಮಿಷ ಸಾಟೆ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತಿರುಗಿಸ್ಕೊಳ್ಳಿ. ಓಕೆ, ಬಾಂಡ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಡಿ. ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಒಂದು 1-2 ಕಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ.
ಓಕೆ ಇವಾಗಲೇ ಉಪ್ಪು ಹಾಕಬೇಡಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಈಗ ತರಕಾರಿ ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫಸ್ಟೇ ಉಪ್ಪು ಹಾಕಿದ್ರೆ ತರಕಾರಿಗಳು ಬೇಯಲ್ಲ ಅದಕ್ಕೋಸ್ಕರ ಸೊ ಉಪ್ಪು ಹಾಕ್ಬಿಟ್ಟು ಇಮಿಡಿಯೇಟ್ಲಿ ನಾವು ಮಾಡಿರೋಂತ ಸಬ್ಜಿ ಮಸಾಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ 1/2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರಕ್ಕೆ ತಕ್ಕನಂಗೆ ನೀವು ಜಾಸ್ತಿನೋ ಕಮ್ಮಿನೋ ಮಾಡ್ಕೊಳ್ಳಿ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಈಗ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿ ರೆಡಿ ಆಗಿಬಿಟ್ಟಿದೆ ಸೂಪರಾಗಿ ಬಂದಿದೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿದ್ರೆ ಫ್ರೆಂಡ್ಸ್ ಸಬ್ಜಿ ಅಂತೂ ಸೂಪರ್ ವೆಜ್ ಸಬ್ಜಿ ಇದು ಚಪಾತಿ ಪರೋಟಾ ನಾನು ದೋಸೆ ರಸಮ ಅನ್ನಕ್ಕೆ ಪಲ್ಯ ಥರ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ನಮ್ಮ ವೆಜಿಟೇಬಲ್ ಸಬ್ಜಿ ರೆಡಿಯಾಗೋಗಿದೆ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಮರೀದ್ರೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು ವಿಲ್ ಮೀಟ್ ಇನ್ ಅದರ್ ಸ್ಪೀಟ್ ಕೇರ್ ಲವ್ ಯು ಆಲ್ ಬಾಯ್